ಮದುವೆಯಾಗಿ ಎರಡೂವರೆ ತಿಂಗಳಾದ್ರೂ ಇನ್ನೂ ತವ್ರ ಮನೆ ಮೂಡಲ್ಲೇ ಇದಾರಲ್ಲಪ್ಪ. ನನ್ನ ಜೀವನದ ಇನ್ನೊಂದು ರಸಮಯ ರಾತ್ರಿ www.hoge.com. ಪೆನ್ ಇಂಕ್ ಖಾಲಿ ಆದರೂ ಇವ್ರ ಬುದ್ಧಿ ಬದಲಾಗಲಿಲ್ಲ. ಆಫೀಸಲ್ಲಿ ಶಿವರಾತ್ರಿಗೂ ರಜಾ ಇಲ್ಲ, ಮನೆಯಲ್ಲೂ ಜಾಗರಣಕ್ಕೆ ಚಾನ್ಸ್ ಇಲ್ಲ. ಇವತ್ತು ಸಿಂಗಲ್ ಕಾಟ್ ಮುಂಚೆನೆ. ಹಾಯ್, ಕಾಫಿ? ಹಾಲಿಲ್ಲ. ಕಾಫಿ ಮಾಡ್ತೀರಾ ಅಂತ ಕೇಳಲಿಲ್ಲ, ಕುಡಿತೀರಾ ಅಂತ ಕೇಳಿದ್ದು. ಹಾಲು ನಾನೇ ತಂದಿದ್ದೀನಿ. ಬೇಡ. ಯಾಕ್ರಿ? ಎರಡು ತಿಂಗಳಿಂದ ನಾನು ಮಾಡಿರೋ ಕಾಫಿ ಕುಡಿದು ಕುಡಿದು ಲೈಫೇ ಬೇಡ ಅನ್ಸ್ಬಿಟ್ಟಿದ್ಯಾ? ಹಾಂ, ನಂದಿನಿ ಅವರೇ, ನೀವು ಯಾಕೆ ಸೈಲೆಂಟು? ಅಲ್ರಿ, ಒಳ್ಳೆ ಗಂಡ ಸಿಕ್ಕಿದ್ರೆ ಮೌನರಥ ಮಾಡ್ತೀನಿ ಅಂತ ಹರಕೆ ಏನಾದರೂ ಹೊತ್ಕೊಂಡಿದ್ದೀರಾ? ಹಾಗೇನಾದರೂ ಇದ್ರೆ ಒಂದು ಕಡೆ ನನ್ನ ಖುಷಿನೇ, ನಾನು ಒಳ್ಳೆ ಗಂಡ ಆದ್ನಲ್ಲ ಅಂತ. ಬಟ್ ಇನ್ನೊಂದು ಕಡೆ ನನಗೆ ದುಃಖ, ನೀವು ನನ್ನ ಮಾತಾಡ್ತಿಲ್ವಲ್ಲ ಅಂತ. ಹಾಂ, ತೊಳಿ ಕಾಫಿ. ನನಗೆ ದೇವರು ದಿಂಡ್ರು ಹರಕೆ ಗಿರ್ಕೆಲ್ಲ ನಂಬಿಕೆ ಇಲ್ಲ. ಹಾಗಂತ ನೀವು ನನ್ನ ಹಾಗೆ ಇರಬೇಕು ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ನಿಮ್ಮನ್ನ ಕೇಳ್ಕೊಳ್ಳೋದು ನಾನು ಒಂದೇ. ಈ ನಿಮ್ಮ ವ್ರತನ ಬೇಗ ಮುಗಿಸಿ ನಮ್ಮಿಬ್ಬರ ಸಂಸಾರ ವ್ರತನ ಶುರು ಮಾಡೋಣ. ನಾಚ್ಕೊಂಡ್ರ ಕೋಪ ಮಾಡ್ಕೊಂಡ್ರ ಗೊತ್ತಾಗ್ಲಿಲ್ವಲ್ಲ. ನಂದಿನಿ, ಮದುವೆ ಆದಾಗ್ಲಿಂದ ನಾವ್ ಎಲ್ಲೂ ಹೋಗೇ ಇಲ್ಲ. ಇವತ್ ನನ್ನ ಫ್ರೆಂಡ್ದು ವೆಡ್ಡಿಂಗ್ ಆನಿವರ್ಸರಿ, ತುಂಬಾ ಹೇಳಿದಾನೆ ನಾವಿಬ್ರು ಬರ್ಲೇಬೇಕು ಅಂತ. ಅಲ್ಲಿ ನನ್ನ ಫೇಸ್ಗಿಂತ ನಿಮ್ ಫೇಸ್ಗೆ ವ್ಯಾಲ್ಯೂ ಜಾಸ್ತಿ, ಯಾಕಂದ್ರೆ ಅವ್ರು ಯಾರು ನಿಮ್ನ ನೋಡೇ ಇಲ್ವಲ್ಲ. ರೆಡಿ ಆಗ್ತೀರಾ? ಹೋಗ್ ಬರೋಣ. ನಂದಿನಿ, ನನಗೆ ಯಾಕೋ ಹುಷಾರಿಲ್ಲ, ದಯವಿಟ್ಟು ನೀವೇ ಹೋಗಿ ಬನ್ನಿ. ಅಲ್ಲ, ಅದು ಪ್ಲೀಸ್. ಹಾಯ್ ಗಾಯ್ಸ್. ಹಾಯ್ ಬ್ರೋ. ಚಿಯರ್ಸ್. ಚಿಯರ್ಸ್. ಥ್ಯಾಂಕ್ ಯು. ಐ ಡೋಂಟ್ ನೋ ವೈ ಶೀ ಇಸ್ ಲೈಕ್ ದಿಸ್. ಕಮ್ ಆನ್ ಮ್ಯಾನ್, ಚಿಯರ್ ಅಪ್. ಹಳ್ಳಿಯಿಂದ ಬಂದಿರೋ ಹುಡುಗಿ, ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ತಂದೆ ತಾಯಿ ಹುಟ್ಟಿದೂರು, ಶಿ ನೀಡ್ ಸಮ್ ಟೈಮ್, ಶಿ ವಿಲ್ ಫೈನ್. ಕರೆಕ್ಟ್, ಹಿ ಈಸ್ ರೈಟ್. ಟೂ ಮಂತ್ಸ್ ಬೇಕಾ? ಹೇ, ಅಲ್ಲಿ ನೋಡೋ, ನನ್ನ ಹೆಂಡತಿ ತೀರ್ಥಳ್ಳಿಯವಳು, ಬೆಂಗಳೂರು ಲೈಫ್ಗಿರಲಿ, ನನ್ನ ಪಕ್ಕ ಮಲ್ಕೊಳಕ್ಕೆ 4 ತಿಂಗಳು ಟೈಮ್ ಆಯಿತು. ಇವಾಗ ನೋಡು, ಫಾರಿನಲ್ಲಿ ಹುಟ್ಟಿ ಇಂಡಿಯಾದಲ್ಲಿ ಇರೋಳ್ ಥರ ಆಡ್ತಾವಳೆ. ನಂದಿನಿ ಬದಲಾಗೋ ಹುಡುಗಿ ಅಲ್ಲ, ಅವಳು ಬದಲಾಗೋದು ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಅವಳನ್ನ ಇಷ್ಟಪಟ್ಟಿದ್ದೆ ಅದಕ್ಕೆ. ಹಾಗಂತ ನಾನೇ ಎಷ್ಟು ದಿನ ಅಂತ ಸೆಲ್ಫ್ ಸರ್ವಿಸ್ ಮಾಡ್ಕೊಳ್ಳಿ. ವಾಟ್? ಹಲೋ, ನಾನು ಹೇಳಿದ್ದು ಮನೆ ಕೆಲಸ ಅಡುಗೆ ತಿಂಡಿ ತೀರ್ಥ ಅಂತ. ಡರ್ಟಿ ಮೈಂಡ್. ಕಮ್ ಆನ್ ಮ್ಯಾನ್. ಓಕೆ, ಲೆಟ್ಸ್ ಹ್ಯಾವ್ ಒನ್ ಮೋರ್ ಬಿಯರ್.